ಖಾಸಗಿ ಬೀದಿಗಿಳಿದ ಕುಂದಾನಗರಿ ನಾರಿಯರು ಎಲ್ಎನ್ಟಿ ಕಂಪನಿ ವಿರುದ್ಧ ಸಿಡಿದೆದ್ದ ಬಸವ ಕಾಲನಿ ನಿವಾಸಿಗಳು ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಂತೆ ರಸ್ತೆ ತಡೆ ಬೆಳಗಾವಿಯಲ್ಲಿ ಬೇಸಿಗೆ ಆರಂಭದಲ್ಲಿಯೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಹಿಡಕಲ್ ಡ್ಯಾಂನಲ್ಲಿ ಸಾಕಷ್ಟು ನೀರು ಲಭ್ಯವಿದ್ದರೂ ಎಲ್ಎನ್ಟಿ ಕಂಪನಿಯವರ ಬೇಜವಾಬ್ದಾರಿಯಿಂದ ನೀರಿಗಾಗಿ ಜನ ಪರದಾಡುವಂತಾಗಿದೆ ಇದರಿಂದ ಅಕ್ಷರಶಃ ರೊಚ್ಚಿಗೆದ್ದಿರುವ ಬಸವ ಕಾಲನಿ ನಿವಾಸಿಗಳು ಇಂದು ಗುರುವಾರ ಬಾಕ್ಸೈಟ್ ರಸ್ತೆ ತಡೆ ನಡೆಸಿದರು ರಸ್ತೆ ಮೇಲೆ ಖಾಲಿ ಕೊಡಗಳನ್ನು ಇಟ್ಟು ಪ್ರತಿಭಟನೆ ನಡೆಸಿದರು ಬೇಕೇ ಬೇಕು ನೀರು ಬೇಕು ಅಂತ ಘೋಷಣೆ ಕೂಗಿ ಎಲ್ಎನ್ಟಿ ಕಂಪನಿ ವಿರುದ್ಧ ಹರಿಹಾಯಿದರು ಬಸವ ಕಾಲನಿ ನಿವಾಸಿಗಳ ರಸ್ತೆ ತಡೆಯಿಂದ ಬಾಕ್ಸೈಟ್ ರೋಡ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಶಾಸಕ ಅನಿಲ್ ಬೆನ್ಕೆ ಎರಡು ದಿನಗಳ ಹಿಂದೆಯಷ್ಟೇ ಮಹಾನಗರ ಪಾಲಿಕೆಯಲ್ಲಿ ಎಲ್ಎನ್ಟಿ ಕಂಪನಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು ನಗರದಲ್ಲಿ ನೀರಿನ ಸಮಸ್ಯೆ ಸಂಬಂಧ ಇನ್ನೊಮ್ಮೆ ಏನಾದರೂ ತಕರಾರು ಕೇಳಿ ಬಂದರೆ ನಿಮ್ಮನ್ನ ಗಿಡಕ್ಕೆ ಕಟ್ಟಿ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ರು ಇನ್ನು ಶಾಸಕರ ಎಚ್ಚರಿಕೆಗೂ ಮಣಿಯದ ದಪ್ಪ ಚರ್ಮದ ಎಲ್ಎನ್ಟಿ ಕಂಪನಿ ಅಧಿಕಾರಿಗಳು ನಗರದಲ್ಲಿ ನೀರಿನ ಸಮಸ್ಯೆ ಪರಿಹರಿಸಲು ಮುಂದಾಗಿಲ್ಲ ಸದ್ಯ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಬಸವ ಕಾಲನಿಯ ಉಮಾ ಕರ್ಜಗಿ ಮಠವರು ನಮ್ಮ ಇನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಎಲ್ಎನ್ಟಿ ಕಂಪನಿಯವರು ಬಂದಾಗಿನಿಂದ ಬಹಳಷ್ಟು ನೀರಿನ ಸಮಸ್ಯೆ ಆಗ್ತಿದೆ ಎಲ್ಲ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೇವೆ ಶಾಶ್ವತವಾಗಿ ಬಸವ ಕಾಲನಿಯಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಾವು ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು ನಮಗೆ 15 ದಿವಸದಿಂದ ನೀರು ಬಂದಿಲ್ಲ ನಾವು ಆಫೀಸ್ನವರಿಗೆಲ್ಲರಿಗೂ ಹೋಗಿ ಕೊಟ್ಟು ಬಂದೆವು ಕಾರ್ಪೊರೇಷನ್ ಕೊಟ್ಟಿದ್ದೆವು ಡಿಸಿ ಆಫೀಸಿಗೆ ಕೊಟ್ಟಿದ್ದೇವೆ ಮತ್ತೆ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೇವೆ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಹೋಗಿ ಕೊಟ್ಟು ಎಲ್ಲ ಹಿರಿಯರು ಹೋಗಿ ಕೊಟ್ಟು ಬಂದಿದ್ದರು 15 ದಿವಸದಿಂದ ನಮಗೆ ನೀರು ಬರ್ತಾ ಇಲ್ಲ ಬಿಡ್ತೇವೆ ಅಂತ ಹೇಳ್ತಾರೋ ಅದನ್ನ ನಮಗೆ 24 ಅವರ್ಸ್ ಅನ್ನೋದು ನಮಗೆ ತಲೆಯಾಗನೇ ಇಲ್ಲ ಹಾಗಾಗೈತಿ ಮತ್ತೆ ರೊಕ್ಕ ಮಾತ್ರ ನಾವು ತುಂಬಾಕ ಹೋಗಲಿಲ್ಲ ಅಂದ್ರ ನಮಗೆ ದಂಡ ಹಾಕ್ತಾರೋ ಆ ಟೈಮ್ ನಾವು ಬಿಲ್ ತುಂಬಲಿಲ್ಲ ಅಂದ್ರ ನಮಗೆ ದಂಡ ಹಾಕ್ತಾರೋ ಅದೇ ರೀತಿಯಾಗಿ ನಾವು ಅವರಿಗೆ ಹೇಳ್ಕೊಳ್ಳೋದು ಅಂದ್ರೆ ಎಲಿಟಿ ಕಂಪನಿ ಬಂದ ಈಗ 6 ತಿಂಗಳಾಯ್ತು ನಮಗೆ ಬಹಳ ಸಮಸ್ಯೆ ಆಗಿದೆ ನೀರಿಂದು ಅದಕ್ಕಾಗಿ ನಾವು ಅವರಿಗೆ ಅಧಿಕಾರಿಗಳಿಗೆ ಏನು ಹೇಳೋದು ಅಂದ್ರೆ ನಿಮಗೆ ಅಧಿಕಾರ ನಡೆಸಕ ಆಗಲಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ನೀವು ಕೆಳಗಿಳಿರಿ ದಯವಿಟ್ಟು ಇದು 6 ತಿಂಗಳಾಯ್ತು ನೀವು ಬಂದಾಗಿಂದನೇ ನಮಗೆ ನಮಗೆ ಸಮಸ್ಯೆ ಆಗೈತಿ ದಯವಿಟ್ಟು ನೀವು ಅದನ್ನ ಏನು ತೀರ್ಮಾನ ತಗೋತೀರೋ ಗೊತ್ತಿಲ್ಲ ಇನ್ನು ಇದೇ ವೇಳೆ ಇನ್ನೂರ್ವ ಪ್ರತಿಭಟನಾ ನಿರತ ಮಹಿಳೆ ಮಾತನಾಡಿದ್ರು 24/7 ಕುಡಿಯುವ ನೀರು ಕೊಡ್ತೇವೆ ಅಂತ ಹೇಳಿದ್ದಾರೆ ಆದರೆ ನಮಗೆ 24/7 ನೀರು ಬಿಡ್ತಿಲ್ಲ ಬಸವ ಕಾಲನಿ ವೈಭವ ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದಯವಿಟ್ಟು ನೀರು ಬಿಡಿ ಅಂತ ಮನವಿ ಮಾಡಿಕೊಂಡ್ರು 24 ಅವರ್ಸ್ ಒಳಗೆ 2 ಅವರ್ಸ್ ನೀರು ಕೂಡ ನಮಗೆ ಬಿಡ್ತಾನೆ ಇಲ್ಲ ನಮಗೆ ಅಷ್ಟ ಬಸವ ಕಾಲನಿಗೂ ಅಷ್ಟ ಅಲ್ಲ ವೈಭವ ನಗರ ಬಸವ ಕಾಲನಿ ಸರೌಂಡಿಂಗ್ ಎಲ್ಲ ಇಲ್ಲಿ ಎಲ್ಲ ಆರೋಗ್ಯ ಕಾಲನಿಗೂ ಕೂಡ ನೀರು ಬಿಡ್ತಾ ಇಲ್ಲ ಬಿಡ್ತಾರೆ ನೈಟ್ ಟೈಮ್ ಬಿಡ್ತಾರೆ ಅದು ತುಂಬಾ ಸಣ್ಣದಾಗಿ ಬರ್ತಿರ್ತೈತಿ ನೀರು ಯಾರಿಗೂ ಸಿಗಂಗೇನೂ ಇಲ್ಲ ಹೀಗಾಗಿ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗೈತಿ ಏಜ್ ಆದವ್ರಿಗೆ ಪಾಪ ತುಂಬಿಕೊಳ್ಳಕ್ಕೆ ನೀರು ಆಗಂಗಿಲ್ಲ ಹೀಗಾಗಿ ನಾವು ರಿಕ್ವೆಸ್ಟ್ ಏನ್ ಮಾಡಕತ್ತೇವೆ ಅಂದ್ರೆ ಪೇಮೆಂಟ್ ಒಂದು ಅವ್ರಿಗೆ ಆದ್ರೆ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳಿ ಇಲ್ಲಾಂದ್ರೆ ರಿಸೈನ್ ಮಾಡಿ ಅವ್ರ ಜಾಗದಲ್ಲಿ ಬೇರೆದವರಿಗೆ ಅನುಮತಿ ಕೊಡ ಅಂತ ನಮ್ಮ ಮೇಲಧಿಕಾರಿಗಳಿಗೆ ಕೇಳ್ಕೋ ಆಗತ್ತೆ ನಂತರ ಬಸವ ಕಾಲನಿಯ ಅಧ್ಯಕ್ಷರಾಗಿರುವ ಕಲ್ಲಪ್ಪ ಗಾಣಿಗೇರ್ ಕೂಡ ಮಾತನಾಡಿದ್ರು 2004 ರಿಂದ ನಮಗೆ ನೀರಿನ ಸಮಸ್ಯೆ ಆಗಿರಲಿಲ್ಲ ಕಳೆದ 2-3 ವರ್ಷಗಳಿಂದ ನೀರಿನ ಸಮಸ್ಯೆ ಆಗ್ತಿದೆ ಅದರಲ್ಲೂ ಎಲ್ಎನ್ಟಿ ಕಂಪನಿಯವರು ಬಂದಾಗಿನಿಂದ ಇದು ಮತ್ತಷ್ಟು ಹೆಚ್ಚಾಗಿದೆ ಇನ್ನು 15 ದಿನಗಳಿಂದ ಸರಿಯಾಗಿ ನೀರು ಪೂರೈಕೆ ಮಾಡ್ತಿಲ್ಲ ಅಧಿಕಾರಿಗಳು ಯಾರು ಫೋನ್ ಕೂಡ ಎತ್ತುತ್ತಿಲ್ಲ ಸ್ಥಳಕ್ಕೆ ಅಧಿಕಾರಿಗಳು ಬಂದು ನಮಗೆ ಶಾಶ್ವತವಾಗಿ ನೀರಿನ ಸಮಸ್ಯೆ ಪರಿಹರಿಸುವ ಬಗ್ಗೆ ಭರವಸೆ ನೀಡಬೇಕು ಅಂತ ಒತ್ತಾಯಿಸಿದರು ನಮ್ಮಲ್ಲಿ ಮುಂಚೆಯಿಂದ 24/7 ಹೆಸರಿಗೆ ಅಂತ ನೀರಿದೆ ಬಟ್ ಅವರು ಯಾವಾಗ ಬಂದ್ ಮಾಡ್ತಾರೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಯಾರಿಗೂ ತಿಳಿದಿಲ್ಲ ಮನೆಯಲ್ಲಿದ್ದ ಲೇಡೀಸಿಗೆ ಓಲ್ಡ್ ಲೇಡೀಸಿಗೆ ಎಲ್ಲರಿಗೂ ತುಂಬಾ ತೊಂದರೆಯಾಗಿದೆ ಬಸವ ಕಾಲನಿ ನಾವು ಎರಡು ಕಡೆದವರು ವೈಭವ ನಗರದವರು ಸೇರಿ ಈ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ತಡೆ ಮಾಡ್ತಾ ಇದ್ದೀವಿ ಹೆದ್ದಾರಿಯನ್ನ ಇದರಲ್ಲಿ ಕನ್ಸರ್ನ್ಡ್ ಯಾರು ಆಫೀಷಿಯಲ್ಸ್ ಇದ್ದಾರೆ ಎಲ್ಲರೂ ಬಂದು ಇದಕ್ಕೆ ಸ್ಪಂದಿಸಬೇಕು 5-6 ವರ್ಷದಿಂದ ನಾವು ಒಂದು ಲೆಟರ್ ಕೊಟ್ಟಿದ್ದೀವಿ ಕಂಟಿನ್ಯೂಸ್ ಕೊಡ್ತಾ ಇದ್ದೀವಿ ಒಂದು ಟ್ಯಾಂಕ್ ಮಾಡಿಕೊಡ್ರಿ ನಮಗೆ
ನಮಗೆ ಸೆಪರೇಟ್ ಅದು ಮಾಡಿ ಕೊಟ್ರಂತ ಅಂತಂದ್ರೆ ನಮಗೆ ನೀರು ಏನು ಆಗೋದು ತೊಂದ್ರೆ ಆಗೋದಿಲ್ಲ ಅಂತ ಅನ್ನೋದು ನಮ್ಮಲ್ಲಿ ಒಂದು ಇದು ಇದೆ ಬಟ್ ಯಾರು ಏನು ಸ್ಪಂದಿಸುವಲ್ಲರು ಇನ್ನುವರೆಗೂ ನಮಗೆ ತುಂಬಾ ತೊಂದ್ರೆ ಆಗ್ತಾ ಇದೆ ಇನ್ನು ಇದೆ ವೇಳೆ ವೈಭವನಗರದ ನಿವಾಸಿಯೋರ್ವರು ಮಾತನಾಡಿ ರಾತ್ರಿ ನೀರು ಬಿಡ್ತೇವೆ ಮಧ್ಯಾಹ್ನ ಬಿಡ್ತೇವೆ ಅಂದ್ರೆ ನಡೆಯೋದಿಲ್ಲ 24/7 ಅಂತ ಹೇಳಿದಿರಿ ನಿರಂತರವಾಗಿ ನಮಗೆ ನೀರು ಕೊಡಿ ಅಂತ ಒತ್ತಾಯಿಸಿದ್ರು ಬಸವ ಕಾಲನಿ ಒಳಗೆ 24/7 ವಾಟರ್ ಸಪ್ಲೈ ಇದೆ ಆದರೂ ಈಗಾಗಲೇ ಎಲ್ಎನ್ಟಿ ಕಂಪನಿಗೆ ಹ್ಯಾಂಡ್ ಓವರ್ ಆದಾಗಿಂದ ಇಲ್ಲಿ ಒಟ್ಟ ಟೋಟಲಿ ನೀರು ಬರ್ತಾ ಇಲ್ಲ ಎಲ್ಲ ಕಾಲನಿ ಒಳಗೆ ಸೀನಿಯರ್ ಸಿಟಿಜನ್ ಇದ್ದಾರೆ ಆಮೇಲೆ ನೀರು ಯಾವಾಗಲೇ ಬಿಟ್ರೆ 15 ದಿನಕ್ಕೆ ನೀರು ಬಂದೇ ಇಲ್ಲ ನೀರು ಬಿಟ್ರೆ ರಾತ್ರಿ ಹೊತ್ತು 3 ಗಂಟೆಗೆ ಬಿಡ್ತಾರೆ ಎಲ್ಲ ಲೇಡೀಸ್ ರಾತ್ರಿ ಬಗಲ ಓಪನ್ ಮಾಡಿ ಬಿಟ್ಟು ಬರಬೇಕು ಮನಿಗಳು ತುಡುಗಾಗಾಕತ್ತವ ಹಿಂಗಾಗಿ ಕಂಪನಿದಿಂದ ನಮಗೆ ನೀರು ಏನು ಬಿಡೋದೈತಿ ಮೊದಲು ಏನು ಸಿಸ್ಟಮ್ ಇತ್ತು ಆ ಪ್ರಕಾರ ಮಾಡಬೇಕು ಅಂತ ಯಾವುದು ಕಂಡೀಷನ್ ದಾಗಿ ಡೆಮೋ ಅಂತ ನಮ್ಮ ಬಸವ ಕಾಲನಿಗೆ ಮಾಡಿದ್ದಾರೆ 24/7 ಸಪ್ಲೈ ಆ ಸಪ್ಲೈ ಡೆಮೋ ಬಸವ ಕಾಲನಿಗೆ ಹಿಂಗೆ ತೋರಿಸಿದ್ರೆ ಇಡೀ ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಒಳಗೆ ಆ ಥರದ ಪರಿಸ್ಥಿತಿ ಏನು ಆಗ್ಬೋದು ಆದ ವಿಚಾರ ಮಾಡಿ ಸರ್ಕಾರ ಆಗಲಿ ಇಲ್ಲಿನ ಲೋಕ ಪ್ರತಿನಿಧಿ ಆಗಲಿ ಎಲ್ಎನ್ಟಿ ಕಂಪನಿದವರು ಆಗಲಿ ನಮಗೆ ನೀರಿನ ವ್ಯವಸ್ಥೆ ಈ ಕಾಲನಿಗೆ ಮಾಡಬೇಕು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಎಸಿಪಿ ಸದಾಶಿವ ಕಟ್ಟಿಮನಿ ಆಗಮಿಸಿ ಪ್ರತಿಭಟನಾ ನಿರತರ ಜೊತೆ ಮಾತುಕತೆ ನಡೆಸಿದ್ರು ಪದೇ ಪದೇ ನೀರಿನ ಸಮಸ್ಯೆ ಉದ್ಭವವಾಗ್ತಿದೆ ನಿಮ್ಮಿಂದ ಸರಿಯಾಗಿ ನೀರು ಪೂರೈಸಲು ಸಾಧ್ಯ ಆಗ್ತಿಲ್ಲ ನೀರಿಗಾಗಿ ಜನರು ಈ ರೀತಿ ರಸ್ತೆ ತಡೆ ನಡೆಸ್ತಾ ಇರೋದು ಮೂರನೇ ಬಾರಿ ಎಂದು ಎಲ್ಎನ್ಟಿ ಕಂಪನಿ ಅಧಿಕಾರಿಗಳ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ರು ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಅನಿಲ್ ಬೆನಿಕೆ ಕೂಡ ಭೇಟಿ ನೀಡಿದ್ರು ಈ ವೇಳೆ ಶಾಸಕರ ಮುಂದೆಯೇ ಎಲ್ಎನ್ಟಿ ಕಂಪನಿ ಅಧಿಕಾರಿಗಳಿಗೆ ಪ್ರತಿಭಟನಾ ನಿರತರು ಮುತ್ತಿಗೆ ಹಾಕಿದ್ರು 15 ದಿನಗಳಿಂದ ವೈಭವನಗರ ಬಸವ ಕಾಲನಿಯಲ್ಲಿ ನೀರು ಬಂದಿಲ್ಲ 24 ಗಂಟೆ ನೀರು ಪೂರೈಕೆ ಮಾಡಬೇಕಾದ ಬಡಾವಣೆಯಲ್ಲಿ 2 ಗಂಟೆಯೂ ಸರಿಯಾಗಿ ನೀರು ಬರ್ತಿಲ್ಲ ಏನೇ ಕೇಳಿದ್ರು ವಿದ್ಯುತ್ ಸಮಸ್ಯೆ ಪಪ್ಪ ಹಾಳಾಗಿದೆ ಅಂತ ನೆಪ ಹೇಳ್ತೀರಿ ಎಂದು ಎಲ್ಎನ್ಟಿ ಕಂಪನಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಬಳಿಕ ಮಾತನಾಡಿದ ಶಾಸಕ ಅನಿಲ್ ಬೆನಿಕೆ ಅವರು ನೀರಿನ ಸಮಸ್ಯೆ ಪರಿಹರಿಸಲು 8 ದಿನಗಳ ಕಾಲ ಗಡುವು ಕೊಟ್ಟಿದ್ದೇನೆ ಈಗ 4 ದಿನ ಅದರಲ್ಲಿ ಮುಗಿದಿದೆ ಇನ್ನು 4 ದಿನದಲ್ಲಿ ಸಮಸ್ಯೆ ಪರಿಹರಿಸದಿದ್ದರೆ ನಾನು ಕೇಳಿದಂತೆ ಇವರನ್ನ ಗಿಡಕ್ಕೆ ಕಟ್ಟಿ ಹಾಕಿ ತೋರಿಸುತ್ತೇನೆ ಅಲ್ಲದೆ ಶೀಘ್ರವೇ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇತ್ಯರ್ಥ ಮಾಡ್ತೇವೆ ಅಂತ ಭರವಸೆ ಕೊಟ್ಟರು ಈ ಕ್ಷೇತ್ರದ ಸಮಸ್ಯೆಯನ್ನು ಇನ್ನು ಬಗೆಹರಿಸಿಲ್ಲ ಈ ವಾರ್ಡ್ ಸಭಾಗಿ ವೇತನ ರಾಜನ ಕಾಣೋದು ಸಮಸ್ಯೆ ಇದ್ದಾಗ ಯಾವಾಗ ಎಲ್ಎನ್ಟಿ ಕಂಪನಿ ಇದ್ದಿಲ್ಲ ಆವಾಗ ನೀರು ಕಂಪನಿ ಇತ್ತು ವ್ಯವಸ್ಥೆ ಇಲ್ಲ ಆದ್ರೆ ನೀರು ಬರ್ತಿತ್ತು ಆದ್ರೆ ಈ ಒಳ್ಳೆ ನೀರು ಅದ ಒಳ್ಳೆ ಮೋಟರ್ ಪಂಪ್ ಹಾಕಿದೀವಿ ಆದ್ರೆ ನೀರು ಬರೋದಕ್ಕೆ ಕಾರಣ ಅಂದ್ರೆ ಎಲ್ಎನ್ಟಿ ಕಂಪನಿ ಕರೆಕ್ಟ್ ಆಗುವಲ್ಲ ಆದ್ರೆ ಕಾಮತೊಂದ ಬಂದವರು ನೀವು ನಿನ್ನೆ 4 ದಿವಸ ವಾರ್ನಿಂಗ್ ಕೊಟ್ಟಿದ್ದೀವಿ ಇನ್ನು 8 ದಿವಸ ಟೈಮ್ ಕೊಟ್ಟಿವಿ ಈಗ 4 ದಿವಸ ಅಷ್ಟು ಇನ್ನ 4 ದಿವಸ ಇದೆಲ್ಲ ಸರಿಪಡಿಸ್ಬೇಕು ಇಲ್ಲಾಂದ್ರೆ ಬೇರೆ ದಾರಿ ನಾವು ಈಗಾಗಲೇ ಹೇಳಿ ಆ ದಾರಿಲೇ ಹೋಗ್ತೀವಿ ನಂತರ ಎಲ್ಎನ್ಟಿ ಕಂಪನಿ ಮ್ಯಾನೇಜರ್ ಸುಭಾಷ್ ಮಾತನಾಡಿ ಕಳೆದ 10 ದಿನಗಳಿಂದ ನಗರದಲ್ಲಿ ನೀರಿನ ಸಮಸ್ಯೆ ಉದ್ಭವವಾಗಿದೆ ಹಂತ ಹಂತವಾಗಿ ಸಮಸ್ಯೆಯನ್ನ ಪರಿಹರಿಸುತ್ತಿದ್ದೇವೆ ಈ ಭಾಗದ ಜನರಿಗೆ ಕಿಂಡಾಲ್ನಿಂದ ನೀರು ಬರುತ್ತದೆ ಇಲ್ಲಿನ ಮೋಟರ್ ರಿಪೇರಿಗೆ ಬಂದಿತ್ತು ನಿನ್ನೆ ರಿಪೇರಿ ಮಾಡಿಸಲಾಗಿದೆ ಹೀಗಾಗಿ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇವೆ ಅಂತ ಭರವಸೆ ಕೊಟ್ಟರು ಸಮಸ್ಯೆ ಇಲ್ಲ ಅದು ಇಂಪ್ರೂವ್ಮೆಂಟ್ ಆಗ್ತದೆ ಈಗ ನೋಡಿ ಇಲ್ಲಿ ಕಲ್ಮೇಶ್ವರ ನಗರದಲ್ಲಿ ಒಂದು ಟ್ಯಾಂಕ್ ಬರ್ತದೆ ಇನ್ನು ಅದಕ್ಕೆ ಒಂದು ವರ್ಷ ಏನಾದರೂ ಬೇಕು ಕನ್ಸ್ಟ್ರಕ್ಟ್ ಮಾಡಿ ಮತ್ತೆ ಇಲ್ಲಿ ಅದರಿಂದ ಹಿಂಡಾಲ್ಗಾದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಒಂದು ಸೆಪರೇಟ್ ಟ್ಯಾಂಕ್ ಇರ್ತದೆ 24/7 ಈಗ ಟ್ಯಾಂಕರ್ ಎಷ್ಟು ಬೇಕು ಸರ್ ನಾವು ಅಷ್ಟು ಹಾಕ್ತೇವೆ ನಾವು ಈಗ 40 ಟ್ಯಾಂಕರ್ ಕೂಡ ಹಾಕ್ಬೋದು ಈಗ ಎಲ್ಲಿ ಈಗ ರಿಕ್ವೈರ್ಮೆಂಟ್ ಉಂಟು ಅಲ್ಲಿ ಕಾಲ್ ಮಾಡಿದ್ರೆ ನಮ್ಮ ಕಸ್ಟಮರ್ ಕೇರ್ ಅವರು ರಿಜಿಸ್ಟರ್ ಮಾಡಿ ನಾವು ಕಳಿಸ್ತೇವೆ ಟ್ಯಾಂಕರ್ ಒಟ್ಟಿನಲ್ಲಿ ಬೇಸಿಗೆ ಆರಂಭವಾಗಿದ್ದು ಇನ್ನು 2 ತಿಂಗಳು ಯಾವ ರೀತಿ ಎಲ್ಎನ್ಟಿ ಕಂಪನಿ ಅಧಿಕಾರಿಗಳು ನಗರದಲ್ಲಿ ನೀರು ಪೂರೈಕೆ ಮಾಡ್ತಾರೆ ಅಂತ ಕಾದು ನೋಡಬೇಕಿದೆ ಈ ಗಿನ್ನಿಸ್ ಬೆಳಕಾವಿಯ